ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ನಕುಲನ ಪಶ್ಚಿಮ ದಿಗ್ವಿಜಯವು ಎಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜಯರಾಜ ಇನ್ನು ನಕುಲನ ವಿಜಯ ಕಾರ್ಯಗಳನ್ನು ತಿಳಿಸುವೆನು ಕೇಳು ಹಿಂದೆ ಪೌಂಡ್ರಕ ವಾಸುದೇವನು ಜಯಿಸಿ ವಶಪಶ ವಶಪಡಿಸಿಕೊಂಡಿದ್ದ ಪಶ್ಚಿಮ ದಿಕ್ಕನ್ನೆಲ್ಲ ಇವನು ವಶ ಮಾಡಿಕೊಂಡನು ಇವನು ದೊಡ್ಡ ಸೈನ್ಯದೊಡನೆ ಹೊರಟು ತನ್ನ ಸಿಂಹನಾದಗಳಿಂದಲೂ ಸೈನಿಕರ ಗರ್ಜನೆಗಳಿಂದಲೂ ರಥನೇಮಿ ಧ್ವನಿಗಳಿಂದಲೂ ಭೂಮಿಯನ್ನು ನಡುಗಿಸುವಂತೆ ಪ್ರಯಾಣ ಮಾಡಿ ಮೊದಲು ರೋಹಿತಕ ಪರ್ವತಕ್ಕೆ ಬಂದನು ಅದು ಧನಧಾನ್ಯಗಳಿಂದಲೂ ಗೋಧನಗಳಿಂದಲೂ ಸಮೃದ್ಧವಾದುದು ಕುಮಾರಸ್ವಾಮಿಗೆ ಅತ್ಯಂತ ಪ್ರಿಯವಾದ ಸ್ಥಳವು ಅಲ್ಲಿ ಮಹಾಶೂರರಾದ ಮತ್ತ ಮಯೂರರೆಂಬ ರಾಜರೊಡನೆ ನಕುಲನಿಗೆ ದೊಡ್ಡ ಯುದ್ಧವಾಯಿತು ಆದರೇನು ನಕುಲನು ಅವರನ್ನೆಲ್ಲ ಜಯಿಸಿ ಅವರಿಗೆ ಅಧೀನವಾಗಿದ್ದ ಮರುಭೂಮಿಯನ್ನು ಹಾಗೆಯೇ ಬಹುಧಾನ್ಯಕ ಶೈರಿಶಕ ಮಹೇಂದ್ರವೆಂಬ ದೇಶಗಳನ್ನೆಲ್ಲ ವಶಪಡಿಸಿಕೊಂಡನು ಆಮೇಲೆ ದಶಾರ್ಹ ದೇಶದ ಆಕ್ರೋಶನೆಂಬ ರಾಜಋಷಿಯೊಡನೆ ನಕುಲನಿಗೆ ದೊಡ್ಡ ಯುದ್ಧವು ಜರುಗಿತು ಆ ರಾಜನನ್ನು ಜಯಿಸಿ ದಶಾರ್ನ ದೇಶಗಳನ್ನೆಲ್ಲ ತನ್ನ ವಶಪಡಿಸಿಕೊಂಡು ಮುಂದೆ ಹೊರಟನು ಅಲ್ಲಿಂದ ಮುಂದೆ ಕ್ರಮವಾಗಿ ಶಿಬಿಗಳು ತ್ರಿಗರ್ತರು ಅಂಬಷ್ಟರು ಮಾಲವರು ಕರ್ಪಟರೆಂಬ ಐದು ದೇಶದ ರಾಜರನ್ನು ಮಧ್ಯಮ ಮಧ್ಯಮಕ ದೇಶೀಯರನ್ನು ಜಯಿಸಿದನು ಆಮೇಲೆ ಬ್ರಾಹ್ಮಣ ಜಾತಿಯ ವಾಟದಾನರೆಂಬುವರನ್ನು ಜಯಿಸಿದನು ಅಲ್ಲಿಂದ ತಿರುಗಿ ಸ್ವಲ್ಪ ಹಿಂದೆ ಬಂದು ಪುಷ್ಕರ ಅರಣ್ಯದಲ್ಲಿರುವ ಉತ್ಸವ ಸಂಕೇತಗಳೆಂಬ ಕೆಲವು ಪಂಗಡದವರನ್ನು ಜಯಿಸಿದನು ಆಮೇಲೆ ಸಿಂಧು ನದಿ ತೀರದಲ್ಲಿರುವ ಮಹಾಬಲಾಢ್ಯರಾದ ಬ್ರಾಹ್ಮಣೀಯರೆಂಬುವರನ್ನು ನಿಗ್ರಹಿಸಿದನು ಆಮೇಲೆ ಸರಸ್ವತಿ ನದಿಯ ತೀರದಲ್ಲಿದ್ದುಕೊಂಡು ಮತ್ಸ್ಯಗಳಿಂದಲೇ ಜೀವಿಸುವ ಶೂದ್ರರು ಗೊಲ್ಲರು ಮುಂತಾದ ಬೇರೆ ಬೇರೆ ಜಾತಿಯವರನ್ನು ಪರ್ವತ ಜಯಿಸಿದನು ಹೀಗೆ ನಕುಲನು ಪಂಚನದವೆಂಬ ಪ್ರಾಂತ್ಯವನ್ನೆಲ್ಲ ಆಕ್ರಮಿಸಿಕೊಂಡು ಅಮರ ಪರ್ವತವೆಂಬ ಬೆಟ್ಟವನ್ನು ವಶಪಡಿಸಿಕೊಂಡನು ಅಲ್ಲಿಂದ ಮುಂದೆ ಉತ್ತರ ಜ್ಯೋತಿಷ ದಿವ್ಯ ಕಟವೆಂಬ ಪಟ್ಟಣಗಳನ್ನು ಜಯಿಸಿದನು ಆ ಪಟ್ಟಣಗಳಿಗೆ ಹೊರಗಾಮಲಾಗಿದ್ದ ರಾಜರನ್ನು ಸುಲಭವಾಗಿ ನಿಗ್ರಹಿಸಿದನು ಅಲ್ಲಿಂದ ಮುಂದೆ ರಾಮಕರು ಹಾರರು ಹೂಣರು ಮೊದಲಾಗಿ ಇನ್ನು ಪಶ್ಚಿಮ ದಿಕ್ಕಿನಲ್ಲಿರುವ ಯಾವ ಯಾವ ರಾಜರುಂಟೋ ಅವರನ್ನೆಲ್ಲ ತನ್ನ ಆಜ್ಞಾ ಮಾತ್ರದಿಂದಲೇ ವಶ ಮಾಡಿಕೊಂಡನು ತಾನು ಆ ಸ್ಥಳದಲ್ಲಿ ಎದ್ದುಕೊಂಡೇ ವಾಸುದೇವನೆಂಬುವನ ಬಳಿಗೆ ದೂತನನ್ನು ಕಳುಹಿಸಿದನು ಆ ರಾಜನು ಲಜ್ಜೆಯಿಲ್ಲದೆ ನಕುಲನ ಶಾಸನಕ್ಕೆ ಬಿಟ್ಟನು ಆಮೇಲೆ ನಕುಲನು ಮದ್ರ ದೇಶಗಳಿಗೆ ರಾಜಧಾನಿಯಾದ ಶಾಕಲ ನಗರಕ್ಕೆ ಹೋಗಿ ತನ್ನ ಮಾವನಾದ ಶಲ್ಯನನ್ನು ಪ್ರಿಯವಾಕ್ಯದಿಂದಲೇ ಕಪ್ಪವನ್ನು ಕೊಡುವಂತೆ ಮಾಡಿದನು ಮತ್ತು ಅವನಿಂದ ಸತ್ಕಾರಗಳನ್ನು ಪಡೆದು ಬೇಕಾದಷ್ಟು ರತ್ನಗಳನ್ನು ತೆಗೆದುಕೊಂಡು ಮುಂದೆ ಹೊರಟನು ಅಲ್ಲಿಂದ ಮುಂದೆ ಸಮುದ್ರ ಮಧ್ಯ ದ್ವೀಪಗಳಲ್ಲಿ ವಾಸ ಮಾಡತಕ್ಕ ಅತಿ ಕ್ರೂರ ಸ್ವಭಾವವುಳ್ಳ ಪಲ್ಲವರು ಬರ್ಬರರು ಕಿರಾತರು ಯವನರು ಶಕರು ಎಂಬ ಮ್ಲೇಚ್ಛ ಜಾತಿಯವರನ್ನೆಲ್ಲ ಅಡಗಿಸಿ ಅವರಲ್ಲಿದ್ದ ಅನೇಕ ರತ್ನಗಳನ್ನು ಸಂಗ್ರಹಿಸಿಕೊಂಡನು ಓ ಜನಮೇಜಯ ರಾಜ ಮಹಾ ವಿಚಿತ್ರ ಉಪಾಯಗಳನ್ನು ತಿಳಿದವನು ಆದ ನಕುಲನ್ನು ಸಂಪಾದಿಸಿದ ಆ ಅಪಾರ ಧನವನ್ನೆಲ್ಲ ಹತ್ತು ಸಾವಿರ ಒಂಟೆಗಳು ಎಷ್ಟು ಕಷ್ಟದಿಂದ ಹೊತ್ತು ತಂದವು ಹೀಗೆ ಜಯಲಕ್ಷ್ಮಿ ಸಂಪನ್ನನಾದ ನಕುಲನು ಮೊದಲೇ ಪೌಂಡ್ರಕ ವಾಸುದೇವನಿಂದ ಜಯಿಸಲ್ಪಟ್ಟಿದ್ದ ವರುಣ ದಿಕ್ಕನ್ನೆಲ್ಲ ಪೂರ್ಣವಾಗಿ ವಶಪಡಿಸಿಕೊಂಡು ಹಿಂತಿರುಗಿ ತಾನು ತಂದ ಧನರಾಶಿಯನ್ನು ಧರ್ಮರಾಜನಿಗೆ ಒಪ್ಪಿಸಿದನು ಇದು ಮೂವತ್ತ ಐದನೆಯ ಅಧ್ಯಾಯವು ಇಲ್ಲಿಗೆ ದಿಗ್ವಿಜಯ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ